ಇವತ್ತಿನ ದಿನ ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ಮಸ್ತ್ ರೆಸಿಪಿ ತಗೊಂಬಂದೇನೆ ಬರ್ರಿ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಧು. ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಒಂದು ಚಪಾತಿಗೆ ಒಂದು ಹೊಸ ಒಂದು ವಿಧಾನದೊಳಗೆ ಚಪಾತಿ ಮಾಡಿ ತೋರಿಸಾತೀನಿ. ಮೊದಲಿಗೆ ನಾವು ಒಂದು ಬಾಂಡ್ಲಿಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿ ಉದ್ದೆಯ ಉಳ್ಳಾಗಡ್ಡೆ ಹೆಚ್ಚಾಕೊಂಡೇನಿ. ಒಂದು ಉಳ್ಳಾಗಡ್ಡೆ ಆದರೆ ಸಾಕು. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ರಿ, ಉಳ್ಳಾಗಡ್ಡೆ ಸ್ವಲ್ಪ ಬೇಯಲಿ. ಅದಾದಮೇಲೆ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತೀನಿ. ಇದು ಒಂಚೂರು ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಳ್ರಿ, ಭಾಳ ಸಣ್ಣಗೆ ಯಾವುದು ಕಟ್ ಮಾಡ್ಕೊಳ್ಳೋದು ಬೇಡ. ಇದಕ್ಕೆ ನಾವು ಇವು ಚಪಾತಿಗೆ ಒಂದು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕಲ್ಲ, ಅದನ್ನು ಮಾಡ್ತೀನಿ. ಮಾಮೂಲಿಯಾಗಿ ನೀವು ಚಪಾತಿ ಮಾಡಿದ್ವಂದ್ರೂ ಈ ಒಂದು ಸ್ಟಫಿಂಗ್ ರೆಡಿ ಮಾಡಿಕೊಂಡು ಮಾಡ್ಕೋಬೋದು. ಹಂಗೆ ನಾನಿಲ್ಲಿ ಟೊಮೊಟೊನೂ ಹಾಕ್ಕೊಂಡೇನಿ, 1 ಟೊಮೊಟೊ ಹಾಕ್ಕೊಂಡೀನಿ ಸಾಕಷ್ಟಾದ್ರೆ. ಆಮೇಲೆ ಪನೀರ್ ಹಾಕ್ಕೊಳ್ತೀನಿ, ಇದ್ರೆ ಹಾಕ್ಕೊಳ್ರಿ, ಇಲ್ಲ ಅಂತಂದ್ರೆ ಇಲ್ಲ, ನಡೀತೈತಿ. ಇರೋ ಒಂದು ತರಕಾರಿಗಳನ್ನು ಮನೆಯೊಳಗೆ ಏನಿರ್ತೈತಿ ಅದೇ ತರಕಾರಿನ ಹಾಕಿನೂ ಮಾಡ್ಕೋಬೋದು. ಪನೀರ್ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ ಅಂದರೆ ಉಳ್ಳಾಗಡ್ಡಿ ಸೊಪ್ಪು, ಈರುಳ್ಳಿ ಸೊಪ್ಪು ಅಂತ ಹೇಳ್ತಾರಲ್ಲ, ಅದನ್ನ ಹಾಕ್ಕೊಂಡೀನಿ. ಅದು ಅಷ್ಟೇ ಇದ್ರೆ ಹಾಕ್ಕೊಳ್ರಿ, ಹಂಗೆ ಸಿಕ್ಕಿತ್ತು ಅದಕ್ಕೆ ಹಾಕ್ಕೊಂಡೇನಿ, ಇಲ್ಲಾಂದ್ರೆ ಇಲ್ಲ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ರಿ. ನೀವು ಮನೆಯೊಳಗೆ ಏನು ತರಕಾರಿ ಇರ್ತದೆ ಅದನ್ನ ಹಾಕ್ಕೊಳ್ರಿ. 1/4 ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡೇನಿ, ಅಂದರೆ ಸ್ವಲ್ಪ ತರಕಾರಿ ಎಲ್ಲ ಮೆತ್ತಗೆ ಬೇಯ್ತವಂತೇಳಿ ಉಪ್ಪು ಹಾಕ್ಕೊಂಡೇನಿ. ಮತ್ತು ನಿಮಗೆ ಬೇರೆ ಮಸಾಲೆಗಳು ಗರಂ ಮಸಾಲ ಅದಿದ್ರೂ ಅದನ್ನ ಹಾಕ್ಕೋಬೋದು. ನಾನಿಲ್ಲಿ 1/4 ಚಮಚದಷ್ಟು ಗರಂ ಮಸಾಲ ಪುಡಿನೂ ಹಾಕ್ಕೊಂಡೇನಿ. 1/4 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡೇನಿ. ಹಂಗೆ ಒಂದು ರುಚಿಗೆ ಬೇಕಾಗುವಷ್ಟು ಒಂದು 1/4 ಚಮಚ ಅಥವಾ 1/4 ಚಮಚದಷ್ಟು ಅಚ್ಚುಕಾರದ ಪುಡಿನ ಹಾಕ್ಕೊಳ್ರಿ. ಇದ್ರ ಬದಲಾಗಿ ನೀವು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಅಥವಾ ಪೇಸ್ಟ್ ಮಾಡಿನೂ ಹಾಕ್ಕೋಬೋದು. ಸ್ವಲ್ಪ ಸಣ್ಣ ಉರಿ ಒಳಗೆ ಎಲ್ಲನೂ ಬೇಯಿಸ್ಕೊಳ್ರಿ. ಅದಾದಮೇಲೆ ಮೇಲೊಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ಟೋವ್ ಆಫ್ ಮಾಡ್ಕೊಳ್ರಿ. ಇದು ಒಂಚೂರು ತಣ್ಣಗಾಗಲಿ. ಈ ಕಡೆ ನಾನು ಚಪಾತಿ ಮಾಡ್ಕೊಳಕತ್ತೀನಿ. ಮಾಮೂಲಿ ಚಪಾತಿ ಹಿಟ್ಟು ಏನು ಕಲಸ್ಕೊಂಡಿರ್ತಾರಲ್ಲ ಅದರಲ್ಲಿನ ಮಾಡ್ಕೊಳ್ರಿ. ಚಪಾತಿನ ಮಾಡ್ಕೋಬೇಕಂತೇನಿಲ್ಲ, ಉಳಿದಿರುವಂಥ ಚಪಾತಿಗೂ ಸಹಿತ ನಾವು ಒಂದು ಹೊಸ ಟ್ವಿಸ್ಟ್ ಕೊಟ್ಕೋಬೋದು. ಎಷ್ಟು ಟೇಸ್ಟಿಯಾಗಿರ್ತೈತಿ. ಮತ್ತು ಇದು ಸ್ವಲ್ಪ ಚಂದಾಗಿ ರೋಸ್ಟ್ ಮಾಡೋದು ಮಾಡಿಬಿಟ್ರೆ ಸಾಕು, ಬಹಳ ರುಚಿ ಅಂದರೆ ರುಚಿ ಬರ್ತೈತೆ ನೋಡ್ರಿ. ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಸ್ಕೊಂಡಿದ್ದನ್ನು ಚಪಾತಿ ಮಾಮೂಲಿಯಾಗಿ ನೀವು ಮಾಡ್ತಿರಲ್ಲ ಅದೇ ಥರ ಚಪಾತಿ ಮಾಡಿಕೊಂಡು ಇದನ್ನ ತವಾಗ ಹಾಕಿ ಬೇಯಿಸ್ಕೊಳಕತ್ತೆ ನೋಡ್ರಿ. ಎರಡು ಕಡೆ ಬೇಯಿಸ್ಕೊಳ್ರಿ, ಚಂದಾಗೆಲ್ಲ ಬೇಯಿಸ್ಕೊಂಡು ನೀವು ಇಟ್ಕೊಳ್ರಿ. ನೀವು ಮೊದಲ ಚಪಾತಿನೂ ಮಾಡಿ ಇಟ್ಕೋಬೋದು, ಅಥವಾ ನೀವು ಒಂದೊಂದು ಚಪಾತಿನೂ ಮಾಡಿನೂ ಇದನ್ನ ಸ್ಟಫ್ ಮಾಡ್ಬೋದು. ಈ ಥರ ಚಪಾತಿ ಮಾಡಿ ಇಟ್ಕೊಂಡಿರೋದಕ್ಕೆ ನಾ ಮೊದಲೇ ಒಂದು ಚಪಾತಿ ತೊಗೊಂಡೇನಿ ನೋಡ್ರಿ, ತೋರಿಸ್ತೇನೆ ನಿಮ್ಗೆ. ಆ ಚಪಾತಿನ ಒಂದು ಸೈಡ್ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ. ಈ ಥರ ಕಟ್ ಮಾಡಿ ಏನು ಮಾಡ್ತೀನಿ ಅಂತಂದ್ರೆ, ಒಂದು ಭಾಗಕ್ಕೆ ಪುದೀನ ಚಟ್ನಿ ಹಚ್ತೀನಿ. ನೀವು ಈ ಚಾಟ್ಗಳಿಗೆಲ್ಲ ಪುದೀನ ಚಟ್ನಿ ಮಾಡ್ತಿರಲ್ಲ ಆ ಚಟ್ನಿ ಆ ಥರ ಚಟ್ನಿನ ಹಚ್ಬೋದು, ಅಥವಾ ನೀವು ಮನೆಯೊಳಗೆ ಏನಿರ್ತೈತೆ ಚಟ್ನಿ ಬೇರೆ ಚಟ್ನಿ ಇದ್ರೂ ಬೇರೆ ಚಟ್ನಿನೂ ಹಚ್ಬೋದು. ಮೊದಲು ಇಲ್ಲಿ ಒಂದು ಸ್ಲೈಸ್ ಚೀಸ್ ಇಟ್ಟೀನಿ, ಇನ್ನೊಂದು ಅದರ ಪಕ್ಕಕ್ಕೆ ನಾನಿಲ್ಲಿ ಪುದೀನ ಚಟ್ನಿನ ಹಾಕಾಕತ್ತೀನಿ. ಚೀಸ್ ಸ್ಲೈಸ್ ಈಗ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗ್ತೈತಿ. ಹಂಗೆ ಇನ್ನೊಂದು ಸೈಡ್ ನಾನು ಟೊಮೆಟೊ ಕೆಚಪ್ನ ಇಲ್ಲಿ ಹಚ್ತಾ ಇದೆ ನೋಡ್ರಿ. ಇನ್ನೊಂದು ಸೈಡ್ ಏನೈತಲ್ಲ ಟ್ರ್ಯಾಂಗಲ್ ಶೇಪ್ನೊಳಗೆ ನಾವು ತರಕಾರಿ ಸ್ಟಫ್ಡ್ ಅದು ತರಕಾರಿ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಚ್ಕೋಬೇಕು. ಪುದೀನ ಚಟ್ನಿ ಖಾರ ಖಾರ ಟೇಸ್ಟ್ ಕೊಡ್ತೈತಿ, ಚೀಸ್ ಒಂಥರ ನಮಗೆ ತಿನ್ನೋದಕ್ಕೆ ರುಚಿ ಅನ್ನಿಸ್ತೈತಿ. ಈ ಕಡೆ ನಾವು ಟೊಮೆಟೊ ಕೆಚಪ್ ಹುಳಿ ಹುಳಿ ಸಿಹಿ ಸಿಹಿ ಅದು ಒಂಥರ ರುಚಿ ಕೊಡ್ತೈತಿ. ಮೇಲೆ ಈ ಕಡೆ ನಾವು ಪನೀರ್ ಹಾಕಿರುವಂತಹ ಒಂದು ಸ್ಟಫ್ಡ್ ಪಲ್ಯ ಐತಿ, ಆರೋಗ್ಯಕರವಾಗಿರುವಂತಹದ್ದೆಲ್ಲ ಹಾಕಿರ್ತೀವಿ ಇದಕ್ಕೆ, ಎಲ್ಲ ಟೇಸ್ಟ್ ಕೊಡ್ತೈತಿ. ರುಚಿ ಆರೋಗ್ಯ ಎರಡೂ ಐತೆ ನೋಡಿರಿ ಈ ಚಪಾತಿ ಒಳಗೆ. ಆಮೇಲೆ ಇದನ್ನ ಟ್ರ್ಯಾಂಗಲ್ ಶೇಪ್ನೊಳಗೆ ಮಡಚ್ಕೊತ ಹೋಗ್ರಿ. ಕಾರ್ನ್ ಇದ್ರೆ ಕಾರ್ನ್ ಹಾಕ್ಕೊಳ್ರಿ, ಇನ್ನೂ ರುಚಿ ಅನ್ನಿಸ್ತೈತಿ. ಇಷ್ಟಾದಮೇಲೆ ನಾವೇನು ಮಾಡಬೇಕು ಅಂತಂದ್ರೆ ಟ್ರ್ಯಾಂಗಲ್ ಶೇಪ್ನಾಗ ತ್ರಿಕೋನ ಆಕಾರವಾಗಿ ನಾವು ಫೋಲ್ಡ್ ಮಾಡ್ಕೊಂಡ್ವೆ. ಅದಾದಮೇಲೆ ನಾ ಏನು ಮಾಡೀನಿ ಅಂದರೆ ಸ್ವಲ್ಪ ಇದಕ್ಕೆ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಹಚ್ಕೊಳ್ರಿ. ತುಪ್ಪ ಬೆಣ್ಣೆ ಹಾಕಿದ್ರೆ ನಾ ಚಲೋ, ಯಾಕಂತಂದ್ರೆ ಅದು ಚಂದಾಗಿ ರೋಸ್ಟ್ ಆಗ್ತೈತಿ ಚಪಾತಿ, ಭಾಳ ರುಚಿ ಕೊಡ್ತೈತಿ. ತುಪ್ಪ ಬೆಣ್ಣೆ
ಇಲ್ಲಾಂದರೆ ಎಣ್ಣೆನ ಹಚ್ಕೋಬೋದು. ಆದರೆ ಇದು ಹೆಚ್ಚು ರುಚಿ ಕೊಡ್ತೈತಿ ತುಪ್ಪ ಬೆಣ್ಣೆ ಹಚ್ಚೋದ್ರಿಂದ. ಎರಡೂ ಸೈಡು ಚಂದಾಗೆ ರೋಸ್ಟ್ ಮಾಡಿರಿ. ಕಲರ್ ಚೇಂಜ್ ಆಗ್ತೈತದ, ಒಂಥರ ಬ್ರೌನಿಶ್ ಕಲರ್ ಬರ್ತೈತಿ. ಆವಾಗ ಅದು ಚಂದಾಗೆ ರೋಸ್ಟ್ ಮಾಡಿದರೆ ರುಚಿನೂ ಅನ್ನಿಸ್ತೈತಿ ತಿನ್ನೋದಕ್ಕೆ. ನೀವು ಒಂದ್ಸಲ ಹಿಂಗೆ ಟ್ರೈ ಮಾಡಿರಿ. ಉಳಿದಿರುವಂತಹ ಚಪಾತಿಗಾಗಲಿ ಅಥವಾ ನೀವು ಚಪಾತಿಗೆ ಪಲ್ಯ ಮಾಡೋಕ್ಕೆ ಬೇಜಾರಾದಾಗ ಈ ಥರ ಒಂದು ಹೊಸ ರುಚಿ ಟ್ರೈ ಮಾಡಿರಿ. ನಿಮಗೂ ಮನೆಯಾಗಿನವ್ರಿಗೆಲ್ಲರಿಗೂ ಇಷ್ಟ ಆಗ್ತೈತಿ, ಹಂಗೆ ನಿಮಗೂ ಇಷ್ಟ ಆಗ್ತೈತಿ, ಮತ್ತು ಆರೋಗ್ಯನೂ ಅನ್ನಿಸ್ತೈತಿ ಈ ಥರ ಮನೆಯೊಳಗೆ ಮಾಡೋದ್ರಿಂದ. ಹೆಂಗೆ ಅನ್ನಿಸ್ತಂತ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿ ನನಗೆ ಕಾಮೆಂಟ್ನಾಗ ತಿಳಿಸ್ರಿ. ಒಂದು ಸೈಡ್ ನಾನು ಇನ್ನೊಂದು ಚೂರು ಕ್ರಿಸ್ಪಿಯಾಗಿ ಬರಲಿ ಅಂತ ಅದನ್ನ ಒಂದು ಸೈಡ್ ಎತ್ತಿಟ್ಟು ಇದನ್ನ ಇನ್ನೊಂದು ಸ್ವಲ್ಪ ಇದನ್ನು ಎರಡನೇದನ್ನು ಇದನ್ನ ಈ ಥರ ರೋಸ್ಟ್ ಮಾಡ್ತೀನಿ. ಒಂದನೇದು ಇನ್ನೊಂದು ಚೂರು ಸ್ವಲ್ಪ ಬೇಯಲಿ, ರೋಸ್ಟ್ ಆಗಲಿ ಇನ್ನೊಂದು ಸ್ವಲ್ಪ ಚಂದಾಗೆ, ಹಂಗೆ ಎರಡನೇದನ್ನು ಹಾಕಿ ಎರಡೂ ಕಡೆ ಚಂದಾಗೆ ರೋಸ್ಟ್ ಮಾಡ್ಕೊಳ್ತೀನಿ. ಇದೇ ಥರ ನೀವು ಒಮ್ಮೆ ಟ್ರೈ ಮಾಡಿರಿ. ನೀವು ಕೂಡ ಟ್ರೈ ಮಾಡಿ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ನೀವು ಇದಕ್ಕೇನು ಸೈಡ್ ಹಚ್ಕೊಂಡು ತಿನ್ನೋದು ಬೇಡ, ಹಂಗೆ ಮಾಮೂಲಿಯಾಗಿನ ಟೊಮೆಟೊ ಕೆಚಪ್ ಆಗಲಿ ಅಥವಾ ನೀವು ಹಂಗಾನೂ ತಿನ್ಬೋದು. ಇದಕ್ಕೇನು ಅದು ಇದು ಬೇಕಂತೇನಿಲ್ಲ. ರೆಸಿಪಿ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.